ನಮಸ್ತೆ ಸ್ನೇಹಿತರೆ, ಇದು ತಗ್ಗಿ ಗಿಡ. ಇದು ಆಯುರ್ವೇದಿಕಲ್ಲಿ ಒಂದು ಉಪಯುಕ್ತವಾದಂಥ ಗಿಡ. ಇದು ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಕಡೆ ಇರ್ತದೆ. ಇದು ಆಡಿಸೋಗಿ ಇದು ಅತ್ಯಂತ ಉಪಯುಕ್ತವಾದಂಥ ಗಿಡ. ಇದನ್ನು ಸ್ನಾನ ಮಾಡಿಸಲು ಮತ್ತು ಅತ್ಯಂತ ಉಪಯುಕ್ತವಾಗಿ ನಡೆಸ್ತಾರೆ. ಇದು ಸರ್ಪಗಂಧ, ಇದರ ಹಣ್ಣು ಕೂಡ ಇದನ್ನು ಸರ್ಪಗಂಧ. ಇದು ಮನೆ ಸುತ್ತಲು ಇರ್ತದೆ, ಉತ್ತಮವಾದಂಥ ಗಿಡ. ಹಾಗೆಯೇ ಇದು ಸಮುದ್ರ ಫಲ, ಇದು ಕೂಡ ಒಂದು ಹುಳಿಯನ್ನು ಹೊಂದಿರ್ತದೆ. ಇದು ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದಂಥ ಗಿಡ. ಇನ್ನೊಂದು ಈ ಹುಲಿಗೆ ಹಣ್ಣು ಅಂತೇಳಿ ಹೇಳ್ತಾರೆ. ಇದನ್ನು ಕರಾವಳಿಯಲ್ಲಿ ಇದು ಅತ್ಯಂತ ಹುಳಿ ಮತ್ತು ಸಿಹಿ ಎರಡು ಮಿಕ್ಸರ್ ಆದಂಥ ಉತ್ತಮವಾದ ಹಣ್ಣು. ಇನ್ನೊಂದು ಇದು ಬೆಳ್ಳಂಟೆ. ಬೆಳ್ಳಂಟೆ ಅಂತ ಹೇಳಿದರೆ ಇದು ಹುತ್ತಗಳಲ್ಲಿ, ನಾಗನ ಹುತ್ತಗಳಲ್ಲಿ ಇರ್ತದೆ. ಇದು ಕೂಡ ಒಂದು ಔಷಧಿಯುಕ್ತವಾದಂಥ ಗಿಡ. ಇದನ್ನು ಸಂರಕ್ಷಣೆ. ಮತ್ತು ಬ್ರಹ್ಮದಂಡೆ, ಇದು ಕೂಡ ಒಂದು ಉಪಯುಕ್ತವಾದಂತಹ ಒಂದು ಗಿಡ ಅಂತೇಳಿ ನಾವು ಹೇಳ್ಬೋದಾಗಿದೆ. ಇನ್ನೊಂದು ಕೆರೆಬೆಂಡು ಗಿಡ, ಇದು ಕೂಡ ಒಂದು ಆರೋಗ್ಯಕ್ಕೆ ಒಂದು ಉತ್ತಮವಾದಂಥ ಗಿಡ ಅಂತೇಳಿ ನಾವು ಇದು ಮಾಡ್ಬೋದು. ಶಿವನಿ ಗಿಡ, ಇದು ಕೂಡ ಎಲೆ ಅಥವಾ ಬೇರು ಕಾಂಡ ಎಲ್ಲವೂ ಕೂಡ ಇದು ಒಂದು ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಗಿಡ. ಸುರುಳಿ ಗಿಡ, ಇದರ ಎಲೆ ಚಿಗುರು ಹಾಗೂ ಇದು ಕೂಡ ಆರೋಗ್ಯಕ್ಕೆ ಉತ್ತಮವಾದಂತಹ ಒಂದು ಗಿಡ ಪಶ್ಚಿಮ ಘಟ್ಟದಲ್ಲಿ. ಇನ್ನೊಂದು ವಿಷ್ಣುಕ್ರಾಂತಿ ಗಿಡ, ವಿಷ್ಣುಕ್ರಾಂತಿ ಗಿಡ ಕೂಡ ಇದು ಒಂದು ಆರೋಗ್ಯಕ್ಕೆ ಒಂದು ಉತ್ತಮವಾದಂಥ ಗಿಡ ಅಂತೇಳಿ ಹೇಳ್ಬೋದು. ಹಾಗೆ ಹಿಪ್ಪಲಿ ಗಿಡ, ಇದು ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ಕೊಡ್ತಾರೆ. ಇದು ಹಿಪ್ಪಲಿ ಪಶ್ಚಿಮ ಘಟ್ಟದಲ್ಲಿ ಕೂಡ ಇರ್ತಕ್ಕಂಥ ಗಿಡ. ಇನ್ನೊಂದು ಪುನರ್ಪುಳಿ, ಇದು ಸಾಮಾನ್ಯ ಪುನರ್ಪುಳಿ ಜ್ಯೂಸನ್ನು ಎಲ್ಲರೂ ಸಾಮಾನ್ಯ ಕೊಡ್ತೀವಿ. ಇದು ಕೂಡ ಆರೋಗ್ಯಕ್ಕೆ ಮತ್ತು ಪಿತ್ತಕೋಶಕ್ಕೆ. ಇದು ಕೊಳವಳಿಕೆ ಗಿಡ, ಇದು ಕೊಳವಳಿಕೆ ಗಿಡ ಕೂಡ ಇದು ಪಶ್ಚಿಮ ಘಟ್ಟದಲ್ಲಿ ಉತ್ತಮ. ಇದು ಕೂಡ ಸೀಗೆಕಾಯಿ, ಸೀಗೆಕಾಯಿ ಸೀಗೆ ಅಂದರೆ ಎಣ್ಣೆಯನ್ನು ತೆಗೆದು ಕೂದಲಿ ಕೂಡ ಉತ್ತಮವಾದಂತಹ ಒಂದು ಗಿಡ ಅಂತೇಳಿ ಹೇಳ್ಬೋದಾಗಿದೆ. ಇನ್ನೊಂದು ಬೂರುಗ, ಇದು ಕೂಡ ಇದು ಒಂದು ಉತ್ತಮವಾದಂಥ ಒಂದು ಆರೋಗ್ಯಕ್ಕೆ ಅಥವಾ ಒಂದು ಆಯುರ್ವೇದಿಕಲ್ಲಿ ಗುರುತಿಸಲಾಗಿದೆ. ಇದು ಕಾಸರ್ಕ, ಇದು ಕೂಡ ದೇಹಕ್ಕೆ ಅಲ್ಲದ್ರೂ ಕೂಡ ಹೊರಗಿನ ದೇಹಕ್ಕೆ ಆರೋಗ್ಯಕ್ಕೆ ಉತ್ತಮ. ಈ ಕಕ್ಕೆ ಗಿಡ, ಇದು ಕೂಡ ಆರೋಗ್ಯಕ್ಕೆ ಉತ್ತಮ ಅಂತೇಳಿ ಹೇಳ್ಬೋದಾಗಿದೆ. ಇನ್ನೊಂದು ನೆಕ್ಕರಿಕೆ ಗಿಡ, ಇದು ಕೂಡ ಒಂದು ಆಯುರ್ವೇದಿಕಲ್ಲಿ ಅತ್ಯುತ್ತಮ ಪಶ್ಚಿಮ ಘಟ್ಟದಲ್ಲಿ ಸಿಗ್ತಕ್ಕಂಥ ಗಿಡ. ಈಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದತ್ತೂರಿ ಗಿಡ, ಇದು ಕೂಡ ಆರೋಗ್ಯದಲ್ಲಿ ಉತ್ತಮವಾದಂಥ ಗಿಡ ಅಂತ ಹೇಳ್ಬೋದು. ಇದು ಬಕುಳ, ಬಕುಳ ಅಂತ ಹೇಳಿದರೆ ಇದು ಒಂದು ಉತ್ತಮವಾದಂಥ ಗಿಡ ಅಂತ, ಬಾಗಳ ಹಣ್ಣು ಅಂತ ಹೇಳ್ಬೋದು. ಇನ್ನೊಂದು ಉತ್ತರಣೆ ಗಿಡ, ಇದು ಕೂಡ ಒಂದು ಉತ್ತಮವಾದಂಥ ಗಿಡ ಅಂತ. ಅಶ್ವಗಂಧ, ಇದು ಎಲ್ಲರನ್ನು ಕೇಳಿರ್ತೀರ, ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಂತೇಳಿ ಹೇಳ್ಬೋದಾಗಿದೆ. ಇನ್ನೊಂದು ಮುಳ್ಳು ಕೆಂಜೆ, ಇದು ಕೂಡ ಮುಳ್ಳು ಕೆಂಜೆ ಇದು ಹಳದಿ ಮತ್ತು ಬಿಳಿ ಕೆಂಜೆ ಕೂಡ ಇರ್ತದೆ, ನೋವಿಗೆ ನಿವಾರಕವಾಗಿರ್ತದೆ. ಇನ್ನೊಂದು ಕಾಡು ಜೀರಿಗೆ, ಇದು ಕಹಿಯಾಗಿರ್ತದೆ, ಇದರ ಜೀರಿಗೆ ರೀತಿ ಇರ್ತದೆ. ಇದು ಕೂಡ ಆರೋಗ್ಯ ಅತಿಯಾದ ಉತ್ತಮ ಅಂತೇಳಿ ಹೇಳ್ಬೋದು. ಭೃಂಗರಾಜ, ಇದು ಕೂಡ ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಗಿಡ ಅಂತೇಳಿ ಹೇಳ್ಬೋದು. ಇನ್ನೊಂದು ಪುರುಷರತ್ನ, ಇದು ಕೂಡ ಒಂದು ಉತ್ತಮವಾದಂಥ ಗಿಡ ಅಂತೇಳಿ ಹೇಳ್ಬೋದು. ಇದನ್ನು ಸೋಣೆ ಇದರಲ್ಲಿ ಸೋಗದೆ ಬೇರು, ಸೋಗದೆ ಇದನ್ನು ಬೇರು ಕೂಡ ಇದನ್ನು ತಿಂತಾರೆ, ಇದರಲ್ಲಿ ಹಾಲು ಬರ್ತದೆ, ಇದು ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ಬೋದು. ಇನ್ನೊಂದು ಅತಿಬಲ, ಇದು ಕೂಡ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಇದ್ರ ಬೀಜ ಹಣ್ಣುಗಳನ್ನೆಲ್ಲವನ್ನು ತಿನ್ಬೋದಾಗಿದೆ. ಅಗ್ನಿಶಿಖೆ, ಅಗ್ನಿಶಿಖೆ ಇದು ಕೂಡ ಆಯುರ್ವೇದಿಕದಲ್ಲಿ ಕೊಡ್ತಕ್ಕಂಥ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಗಿಡ. ಇನ್ನೊಂದು ಹೆದ್ದುಂಬೆ, ಇದು ಕೂಡ ಪಶ್ಚಿಮ ಘಟ್ಟ ಕಾಡಿನಲ್ಲಿ ಇರ್ತಕ್ಕಂಥ ಒಂದು ಅಪರೂಪದ ಗಿಡ ಅಂತ ಹೇಳ್ಬೋದು. ಇನ್ನೊಂದು ದೊಡ್ಡ ಪತ್ರೆ, ಇದು ಒಂದು ಅತೀ ಉಪಯೋಗ ಇರ್ತಕ್ಕಂಥ, ಕೆಮ್ಮ ಏನೇ ಇದ್ದರೂ ಕೂಡ ಅದು ನಿವಾರಣೆ ಇರ್ತಕ್ಕಂಥ. ಇನ್ನು ಕುಪ್ಪಿ ಗಿಡ, ಇದು ಕೂಡ ಆಯುರ್ವೇದಿಕಲ್ಲಿ ಗುರುತಿಸ್ತಕ್ಕಂಥ ಒಂದು ಗಿಡ ಅಂತೇಳಿ ಹೇಳ್ಬೋದಾಗಿದೆ. ಇನ್ನು ಗಸಗಸೆ ಹಣ್ಣಿನ ಮರ, ಇದು ಕೂಡ ಗಸಗಸೆ ಹಣ್ಣಿನ ಮರ ಕೂಡ ನಾವು ಇದನ್ನು ಗುರುತಿಸ್ಬೋದಾಗಿದೆ. ಇನ್ನು ಪಚ್ಚೆತೆನೆ, ಇದು ಕೂಡ ಅತಿಯಾಗಿ ಒಂದು ಉತ್ತಮವಾದ ಒಂದು ಸ್ಮೆಲ್ ಬರ್ತಕ್ಕಂಥ ಗಿಡ ಇದು ಕೂಡ. ಇನ್ನು ಕಾಡು ಬಸಳೆ, ಇದನ್ನು ಕೂಡ ಆಯುರ್ವೇದಿಕಲ್ಲಿ ಗುರುತಿಸಲಾಗಿದೆ. ಇನ್ನೊಂದು ಹಾಡುಬಳ್ಳೆ, ಇದನ್ನು ಕೂಡ ಇದರಲ್ಲಿ ಕೂಡ ತಿಂಡಿ ಇಡ್ಲಿ ಎಲ್ಲ ಇದು ತಿಂಡಿ ರೀತಿಯಲ್ಲಿ ಮಾಡ್ತಾರೆ, ಇದು ಕೂಡ ಆಯುರ್ವೇದಕ್ಕೆ ಉತ್ತಮ ಅಂತೇಳಿ ಹೇಳ್ಬೋದು. ಗಪ್ಪಟ್ಟೆ ಗಿಡ, ಇದು ಕೂಡ ಇದರ ಕಾಯಿಗೆ ಎಲ್ಲವನ್ನು ನಾವು ತಿನ್ಬೋದಾಗಿದೆ, ಇದು ಕೂಡ ಆರೋಗ್ಯಕ್ಕೆ ಉತ್ತಮ. ಜಲಹಿಪ್ಪಲಿ, ಇದು ಕೂಡ ಆರೋಗ್ಯಕ್ಕೆ ಉತ್ತಮ ಅಂತೇಳಿ ನಾವು ಹೇಳ್ಬೋದು. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು ಪಾರ್ಟ್ ಟೂ ವಿಡಿಯೋ ಬೇಕಾದರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೆಕ್ಕಿನ ಬುಡ್ಡೆ ಬಳ್ಳಿ, ಇದು ಕೂಡ ಒಂದು ಇದು ಹೇಳ್ಬೋದು. ಕಪ್ಪು ಕಣ್ಣಿನ ಸೂಸಾನ್, ಇದು ಕೂಡ ಒಂದು ಆಯುರ್ವೇದಿಕಲ್ಲಿ ಕಪ್ಪು ಕಣ್ಣಿನ ಸೂಸಾನ್ ಅಂತೇಳಿ ಹೇಳ್ಬೋದು. ಇನ್ನು ದೊಡ್ಡ ಹಾಲೆ ಕೂಡ, ಇದು ಕೂಡ ಇದರ ಬೇರು ಇದರ ಸೊನೆ ಎಲ್ಲವೂ ಕೂಡ ಆರೋಗ್ಯಕ್ಕೆ ಉತ್ತಮ. ಕಾಮಕಸ್ತೂರಿ, ಇದು ಕೂಡ ಕಾಮಕಸ್ತೂರಿ ಕೂಡ ಬೀಜ ಕೂಡ ಇದನ್ನು ಉತ್ತಮ ಅಂತೇಳಿ ಹೇಳ್ಬೋದು. ಇನ್ನು ಬೇಲಿ ಕಳ್ಳಿ ಗಿಡ, ಇದನ್ನು ದೊಡ್ಡದಾಗಿರ್ತದೆ ಇದು, ಇದು ಕೂಡ ಪ್ರತಿಯೊಂದು ಇದನ್ನು ತಿಂಡಿ ಇದು ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ ನಾಗು ಸಾಗುವಾನಿ ಗಿಡ, ಇದ್ರೂ ಕೂಡ ಸಾಗುವಾನಿ ಒಂದು ಹಲಸಿನ ಕಡುಬು ಕೂಡ ಮಾಡ್ತಾರೆ. ವಿಷಮದಾರಿ, ಇದು ಕೂಡ ಒಂದು
ಆಯುರ್ವೇದಿಕಲ್ಲಿ ಗುರುತಿಸ್ತಕ್ಕಂಥ ಗಿಡ ಅಂತ ಹೇಳ್ಬೋದು. ಬಿದಿರು, ಬಿದಿರನ್ನು ಕೂಡ ಮಳೆಗಾಲದಲ್ಲಿ ಇದನ್ನು ಕಣ್ಣಿ ಅಂತೇಳಿ ತಿಂತಾರೆ, ಇದು ಕೂಡ ಆರೋಗ್ಯಕ್ಕೆ ಉತ್ತಮ ಅಂತೇಳಿ ಹೇಳ್ಬೋದಾಗಿದೆ. ಮತ್ತೊಂದು ಬೇಲಿಕಳ್ಳಿ, ಇದು ಕೂಡ ಒಂದು ಉತ್ತಮವಾದಂಥ ಒಂದು ಆರೋಗ್ಯಕ್ಕೆ ಅಂತೇಳಿ ಹೇಳ್ಬೋದು. ಕಾಡು ಹಾಗಲ್ಲ, ಕಾಡು ಹಾಗಲ್ಲ ಸಾಮಾನ್ಯವಾಗಿ ನಾವು ನೋಡ್ಬೋದು, ಇದನ್ನು ಕೂಡ ನಾವು ಆರೋಗ್ಯದ. ಇನ್ನೊಂದು ಅಮಟೆ ಗಿಡ, ಅಮಟೆ ಕಾಯಿ ಇದರ ಹುಳಿ ಆಗ್ತಕ್ಕಂಥ ಎಲೆಗಳಲ್ಲೆಲ್ಲೂ ತಿನ್ಬೋದು, ಬೇರನ್ನು ತಿನ್ಬೋದು, ಎಲ್ಲ ಕೂಡ ಆಯುರ್ವೇದಿಕ ಗುರುತಿಸ್ಬೋದು. ಇನ್ನು ಗದ್ದೆ ತೊಂಬೆ, ಇದರನ್ನು ಬೇರಿಂದ ಹಿಡಿದು ಪ್ರತಿಯೊಂದು ಕೂಡ ಇದು ಗದ್ದೆ ತೊಂಬೆ. ಮದರಂಗಿ ಗಿಡ, ಇದು ಕೂಡ ಆಯುರ್ವೇದಿಕದಲ್ಲಿ ಒಂದು ಭಾಗ, ಇದನ್ನು ಕೂಡ ಸಾಮಾನ್ಯವಾಗಿ ಗೊತ್ತಿರೋದೆಲ್ಲರಿಗೂ. ಇನ್ನು ಕಾಡು ಹರವೆ, ಕಾಡು ಹರವೆನೂ ಇದನ್ನು ಕಾಡು ಹರವೆ ಗಿಡದ ರೀತಿಯಲ್ಲಿ ಇದು ಕೂಡ ಗುರುತಿಸಲಾಗಿದೆ. ಇನ್ನೊಂದು ಅಲೋವೆರಾ ಗೊತ್ತಿದೆ, ಅಲೋವೆರಾ ಒಂದು ವಾಣಿಜ್ಯ ಕೃಷಿ ಕೂಡ ಮಾಡ್ತಾರೆ, ಇದು ಕೂಡ ಪಶ್ಚಿಮ ಘಟ್ಟದಲ್ಲಿ ಒಂದು ಕಂಡು ಬರ್ತಕ್ಕಂಥ ಆಯುರ್ವೇದಿಕ್ ಗಿಡ. ಇನ್ನೊಂದು ದಾಳಿಂಬೆ ಗಿಡ, ಇದು ಕೂಡ ಪಶ್ಚಿಮ ಘಟ್ಟ ಕಾಡಿನಲ್ಲಿ ಅಲ್ಲಲ್ಲಿ ಕಂಡು ಬರ್ತಕ್ಕಂಥ ದಾಳಿಂಬೆ ಗಿಡ. ಶುಂಠಿ ಗಿಡ, ಇದು ಶುಂಠಿಯನ್ನು ಕೂಡ ಇದು ಆಯುರ್ವೇದಿಕ್ ಆಗಿ ನಾವು ಗುರುತಿಸ್ಬೋದಾಗಿದೆ. ನುಗ್ಗೆ ಗಿಡ, ಇದು ಕೂಡ ಒಂದು ಆಯುರ್ವೇದಿಕಲ್ಲಿ ಇದು ಕೂಡ ಇದು ಸೊಪ್ಪು ಕಾಯಿ ಎಲ್ಲವೂ ಕೂಡ ಒಂದು ಒಂದು ಹರಳು ಗಿಡ, ಹರಳು ಕೂಡ ಹರಳು ಎಣ್ಣೆ ತನ್ನ ತಲೆಗೆಲ್ಲ ತಂಪಾಗಿರ್ತದೆ, ಇದು ಕೂಡ ಆಯುರ್ವೇದಿಕಲ್ಲಿ ಗುರುತಿಸಲಾಗಿದೆ. ಮೈಸೂರು ವೀಳ್ಯದೆಲೆ, ವೀಳ್ಯದೆಲೆ ಮೈಸೂರನ್ನು ಇದನ್ನು ಕೂಡ ನಾವು ಆಯುರ್ವೇದಿಕ್, ಕಾಳುಮೆಣಸು, ಕಾಳುಮೆಣಸು ಕೂಡ ಪೆಪ್ಪರ್ ಅಂತೇಳಿ ಹೇಳ್ತೇವೆ, ಇದು ಕೂಡ ಒಂದು ಆಯುರ್ವೇದಿಕಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣ್ಬೋದಾಗಿದೆ. ಪುದೀನ ಗಿಡ, ಇದು ಕೂಡ ಆಯುರ್ವೇದಿಕಲ್ಲಿ ನಾವು ಗುರುತಿಸ್ಬೋದಾಗಿದೆ. ಮುಟ್ಟಿದರ ಮುನಿ ಗಿಡ, ಇದು ಕೂಡ ಮುಟ್ಟಿದರ ಮುನಿ ಪ್ರತಿಯೊಂದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಇದನ್ನು ನಾವು ಅತಿ ಹೆಚ್ಚಾಗಿ ನೋಡ್ಬೋದು. ಅರಿಶಿನ ಜಾಜಿ ಗಿಡ, ಇದು ಕೂಡ ಆಯುರ್ವೇದಿಕಲ್ಲಿ ಒಂದು ಶಂಖಪುಷ್ಪ ಗಿಡ. ಈ ಶಂಖಪುಷ್ಪ ಗಿಡ ಕೂಡ ಇದೊಂದು ಆಯುರ್ವೇದಿಕಲ್ಲಿ ಒಂದು ಇದಾಗಿದೆ. ಇನ್ನು ಹತ್ತಿ ಗಿಡ, ಇದು ಕಾಟ ಹತ್ತಿ ಅಂತ ಹೇಳ್ಬೋದು, ಅಥವಾ ಊರ ಹತ್ತಿ, ಇದು ಕೂಡ ಒಂದು ಇದು ಆರೋಗ್ಯಕ್ಕೆ ಒಳ್ಳೆಯದು. ಬೆಟ್ಟದಾವರೆ ಗಿಡ, ಇದನ್ನು ಕೂಡ ನಾವು ಆಯುರ್ವೇದಿಕಲ್ಲಿ ನೋಡ್ಬೋದಾಗಿದೆ. ಆಡ್ಸೋಗೆ ಗಿಡ, ಇದು ಕೂಡ ಆಯುರ್ವೇದಿಕಲ್ಲಿ ನಾವು ಅತಿ ಹೆಚ್ಚಾಗಿ ಕಾಣ್ಬೋದಾಗಿದೆ. ಇನ್ನು ಕಿರಾತ ಕಡ್ಡಿ, ಇದು ಕಹಿಯಾಗಿರ್ತದೆ, ಇದು ಅತ್ಯಂತ ಉತ್ತಮವಾದಂಥ ಒಂದು ಗಿಡ ಅಂತ ಹೇಳ್ಬೋದು. ಹಿಪ್ಪಲಿ ಗಿಡ, ಇದನ್ನು ಕೂಡ ಮಕ್ಕಳಿಗೆಲ್ಲ ನಾವು ಇದು ಮಾಡ್ತೀವಿ. ಹಾಗೆಯೇ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಪಾರ್ಟ್ ಟು ವಿಡಿಯೋನ ನಾವು ಇನ್ನೂ ಅನೇಕ ಇದು ನೆಲನೆಲ್ಲಿ ಅಂತಕ್ಕಂಥದ್ದು ಕೂಡ ಇದೊಂದು ಆಯುರ್ವೇದಿಕ್ ಗಿಡ. ಮತ್ತು ಬಿಳಿ ತುಂಬೆ, ಇದು ಕೂಡ ಬಿಳಿ ತುಂಬೆ ಕೂಡ ಇದಾಗ್ತದೆ, ಇದೊಂದು ಆಯುರ್ವೇದಿಕ್ ಇದರಲ್ಲಿ ಬರ್ತದೆ. ಮತ್ತು ಇನ್ನೊಂದು ನಾವು ಗಿಡವನ್ನು ಅಮೃತ ಬಳ್ಳಿ, ಇದು ಅಮೃತ ಬಳ್ಳಿ ಅಮೃತದಂತೆ ನಾವು ಕೆಲಸ ಆಗ್ತದೆ. ಇದೇ ರೀತಿ ನಾವು ಮುಂದಿನ ವೀಡಿಯೋಗಳು ನಾವು ಅನೇಕ ವೀಡಿಯೋಗಳನ್ನು ನಾವು ಮಾಡ್ತೀವಿ. ಪಾರ್ಟ್ ಟು